ರಾಜ್ಯತ್ವದ ಕಾಲದಲ್ಲೇ ದೇಶದಲ್ಲಿ ಪ್ರಥಮವಾಗಿ ಹಳ್ಳಿಗಳ ಅಭಿವೃದ್ಧಿಗಾಗಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದವರು ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್. ಆದರ್ಶ ಗ್ರಾಮಗಳ ಪರಿಕಲ್ಪನೆಯ ದೂರದರ್ಶಿತ್ವವನ್ನು ಹೊಂದಿದ್ದವರು. ಆ ಮೂಲಕ ಅಂತಃಕರಣದ ಆಡಳಿತಕ್ಕೆ ಹೆಸರಾಗಿದ್ದವರು ಎಂದು ಮೈಸೂರು ಜಿಲ್ಲಾ ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾ ವೈಡಿ ರಾಜಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ಚಾಮುಂಡೇಶ್ವರಿ ಯುವಬಳಗದ ವತಿಯಿಂದ ಮೈಸೂರು ಸಂಸ್ಥಾನದ 25ನೇ ಮಹಾರಾಜರಾಗಿದ್ದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ 103ನೇ ಜಯಂತಿಯ ಅಂಗವಾಗಿ ಜಯಚಾಮರಾಜೇಂದ್ರ ವೃತ್ತದಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಅನಂತರ ಸಾರ್ವಜನಿಕರಿಗೆ ಸಿಹಿ ವಿತರಿಸಿ ಮಾತನಾಡಿದರು. ಪರಿಶಿಷ್ಟ ಜಾತಿ ಪಂಗಡಗಳ ಜನರಿಗೆ ರಾಜಕೀಯ ಮೀಸಲಾತಿ, ದೇವಾಲಯಗಳಿಗೆ ಪ್ರವೇಶ, ವಯಸ್ಕರ ಶಿಕ್ಷಣ ಕೇಂದ್ರ ಸ್ಥಾಪನೆ, ಭಿಕ್ಷುಕರ ನಿರ್ಮೂಲನಾ ಕೇಂದ್ರ, ಪ್ರಜಾಪ್ರತಿನಿಧಿ ಸಭೆಯಲ್ಲಿ ತಳ ಸಮುದಾಯಗಳಿಗೆ ರಾಜಕೀಯ ಮೀಸಲಾತಿ, ಹೀಗೆ ಹಲವು ಸಾಮಾಜಿಕ ಯೋಜನೆಗಳ ಮೂಲಕ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಮಸಮಾಜದ ಕಲ್ಪನೆಗಳ ಸಮರ್ಥ ಉತ್ತರಾಧಿಕಾರಿಯಾಗಿ ದಕ್ಷ ಆಡಳಿತ ನೀಡಿದ್ದರು ಎಂದು ಶ್ಲಾಘಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್, ವಲ್ಲಭಾಯಿ ಪಟೇಲ್ ರವರು ಈ ಒಕ್ಕೂಟದ ವ್ಯಾಪ್ತಿಗೆ ಒಳಪಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕೆಂದು ಕೇಳಿದಾಗ ಕ್ಯಾಮರ ಮೊದಲಿಗೆ ಒಪ್ಪಿಗೆ ಸೂಚಿಸಿದವರು ಜಯಚಾಮರಾಜೇಂದ್ರ ಒಡೆಯರ್ ಅವರು. ದೊಡ್ಡ ವಾಗ್ಗೇಯಕಾರರು, ಹತ್ತಿರತ್ತಿರ 100 ಕೃತಿಯನ್ನು ರಚಿಸಿದ್ದಾರೆ. ಅವರ ಒಂದು ಕೃತಿಗೆ ರಾಧಾಕೃಷ್ಣನರವರು ಮುನ್ನುಡಿಯನ್ನು ಬರೆದಿರುವುದು ಹೆಗ್ಗಳಿಕೆ. ಈ ಸಂದರ್ಭ ಮಾತನಾಡಿದ ಮಾಜಿ ಮಹಾಪೌರರಾದ ಸಂದೇಶ್ ಸ್ವಾಮಿ ಅವರು, ಜಯಚಾಮರಾಜ ಒಡೆಯರ್ ಅವರು ತಮ್ಮ ಉದ್ದಕ್ಕೂ ತಮ್ಮ ಪ್ರೀತಿ ವಾತ್ಸಲ್ಯಕ್ಕೆ ಸಾಹಿತ್ಯ, ಸಂಸ್ಕೃತಿ, ಕಲೆ ಬಗ್ಗೆ ವಿಶೇಷ ಆಸಕ್ತಿಯನ್ನು ಹೊಂದಿದ್ದವರು. ದೀನ ದಲಿತರು ಮತ್ತು ಶೋಷಿತರ ಬಗ್ಗೆ ಉದ್ದಕ್ಕೂ ಅಂತಃಕರಣ ಪೂರ್ವಕವಾಗಿ ಅವರನ್ನ ಒಳ್ಳೆಯ ದಾರಿಯಲ್ಲಿ ಸಾಗಾಣಿಕೆ ದಿಟ್ಟ ನಿರ್ಧಾರಗಳನ್ನು ಕೈಗೊಂಡವರೆಂದರು. ಈ ಸಂದರ್ಭ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಡ್ಡಿಕೆರೆ ಗೋಪಾಲ್, ನಿಕಟಪೂರ್ವ ಅಧ್ಯಕ್ಷರಾದ ಡಾ ವೈಡಿ ರಾಜಣ್ಣ, ಮಾಜಿ ಮಹಾಪೌರರಾದ ಸಂದೇಶ್ ಸ್ವಾಮಿ, ಪರಮಪೂಜ್ಯ ಇಳೆಯ ಆಳ್ವಾರ್ ಸ್ವಾಮೀಜಿ, ನಗರಪಾಲಿಕಾ ಸದಸ್ಯರಾದ ಮಾ ವಿರಾಮ್ ಪ್ರಸಾದ್ ಮತ್ತು ಜಗದೀಶ್, ಬಿಜೆಪಿ ನಗರ ಹಿಂದುಳಿದ ವರ್ಗದ ಮೋರ್ಚಾಧ್ಯಕ್ಷ ಜೋಗಿ ಮಂಜು, ಕೆಆರ್ ಬ್ಯಾಂಕ್ ಉಪಾಧ್ಯಕ್ಷ ಬಸವರಾಜ್ ಬಸಪ್ಪ, ಜೀವಧಾರ ರಕ್ತನಿಧಿ ಕೇಂದ್ರದ ನಿರ್ದೇಶಕ ಗಿರೀಶ್, ಬಿಜೆಪಿ ಮುಖಂಡರಾದ ಸುಮುರುಳಿ, ಚಾಮುಂಡೇಶ್ವರಿ ಯುವಬಳಗದ ಅಧ್ಯಕ್ಷ ಶ್ರೀನಿವಾಸ್ ಕುಂಚಿಟಿಗ, ಎಸ್ಎನ್ ರಾಜೀಶ್, ಸಂದೀಪ್, ಚಂದ್ರು, ಶಿವರಾಜ್, ಶ್ರೀಕಾಂತ್ ಕಶ್ಯಪ್, ಮಧುವನ ಕುಮಾರ್ ಪಾಂಡು ಹಾಗೂ ಇನ್ನಿತರರು ಹಾಜರಿದ್ದರು. ರಾಜರ ಆಡಳಿತದಲ್ಲೇ ಇಡೀ ಭಾರತವೇ ಬೆರಗಾಗುವಂಥ ರೀತಿಯಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದಂಥವ್ರು. ಪಂಚವಾರ್ಷಿಕ ಯೋಜನೆ ಎನ್ನುವಂಥ ಒಂದು ಪದ ಇದೆಯಲ್ಲ, ಅದು ಬಳಕೆ ಬಂದಿದ್ದೇ ಜಯಚಾಮರಾಜೇಂದ್ರ ಒಡೆಯರವರ ಕಾಲದಲ್ಲಿ 1942. ಜಯಚಾಮರಾಜೇಂದ್ರ ಒಡೆಯರವರ ಆಳ್ವಿಕೆ 1940-1950 ಅಂದರೆ ಸ್ವಾತಂತ್ರ್ಯ ಬಂದ ನಂತರ 3 ವರ್ಷಗಳ ಕಾಲ ಏನು ಸಂವಿಧಾನ ಆಚರಣೆಗೆ ಬರ್ತಾ ಇತ್ತು ಅಲ್ಲಿವರೆಗೂ ಅವರು 3 ವರ್ಷಗಳ ಕಾಲ ಈ ಒಂದು ರಾಜ್ಯದ ಉಸ್ತುವಾರಿಯಲ್ಲಿ, ವಿಶೇಷ ಮೈಸೂರು ಸಂಸ್ಥಾನದ ಉಸ್ತುವಾರಿಯಲ್ಲಿದ್ದರು. ಇಡೀ 10 ವರ್ಷಗಳ ಅವಧಿಯಲ್ಲಿ ಅವರು ಮಾಡಿದಂಥ ಹಲವಾರು ಪ್ರಮುಖ ಯೋಜನೆಗಳಲ್ಲಿ ಈ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಏನು ನಾವು ಗ್ರಾಮಗಳ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೀವೋ ಇದಕ್ಕೆಲ್ಲ ಮುನ್ನುಡಿಯನ್ನು ಒಂಥರ ತಳಪಾಯವನ್ನು ಹಾಕ್ತಂಥವರು ಜಯಚಾಮರಾಜೇಂದ್ರ ಒಡೆಯರ್. ಆ ಕಾಲದಲ್ಲೇ ಗ್ರಾಮಗಳಲ್ಲಿ ಶುದ್ಧ ನೀರಿನ, ಇವತ್ತು ಜಯಚಾಮರಾಜೇಂದ್ರ ಒಡೆಯರವರ ನಮ್ಮ ವಿಕ್ರಮ ಮತ್ತು ಎಲ್ಲ ಸ್ನೇಹಿತರು ಸ್ವಾಮೀಜಿಗಳ ಸನ್ನಿಧಾನದಲ್ಲಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರೋದು ಭಾಳ ನಿಜಕ್ಕೂ ಭಾಳ ಖುಷಿ ತಂದಂಥ ವಿಚಾರ. ಇಡೀ ಪ್ರಪಂಚದಲ್ಲಿ ಮೈಸೂರು ನಗರ ಅಂತ ಕಟ್ಟಿ ಬೆಳೆಸಿದಂಥ ಮಹಾರಾಜರನ್ನ ನಾವು ದಿನನಿತ್ಯ ನೆನೆದ್ರು ಏನು ತಪ್ಪಾಗಲಾರ್ದು. ಈ ಮೈಸೂರು ನಗರವನ್ನು ಯಾವ ಸುಸ್ಥಿತಿಯಲ್ಲಿ ಕಟ್ಟಿ ಬೆಳೆಸಿದ್ದಾರೆ ಅಂತಂದರೆ ಇಡೀ ಪ್ರಪಂಚದಲ್ಲಿ ಇಡೀ ದೇಶದಲ್ಲಿ ಅತಿವೃಷ್ಟಿಯಾಗಿ ಭಾಳಷ್ಟು ನೋವು ಸಾವು ನೋವುಗಳು ಆಗ್ತಾಯಿದೆ. ಅಂಥದ್ರಲ್ಲಿ ಮೈಸೂರು ನಗರದ ಜನತೆ ಭಾಳ ಸಮೃದ್ಧಿಯಿಂದ ಭಾಳ ಖುಷಿಯಿಂದ ಯಾವುದೇ ಅನಾಹುತಗಳಾಗದೇ ವಾಸ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ಮೈಸೂರು ಮಹಾರಾಜರು. ನಾಲ್ವಡಿ ಕೃಷ್ಣ ಸುಮಾರು ಮಹಾರಾಜರುಗಳಿದ್ದಾರೆ, ಅದರಲ್ಲಿ ನಾಲ್ವಡಿ ಕೃಷ್ಣದೊಡೆಯವರು ಈ ಮೈಸೂರು ನಗರವನ್ನು ಸೌತ್ ಏಷ್ಯಾದಲ್ಲೇ ಅತ್ಯಂತ ವ್ಯವಸ್ಥಿತವಾಗಿ ಕುಡಿಯೋ ನೀರಿರ್ಬೋದು, ಪ್ರಪಂಚದ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕರೆಂಟ್ ಕೊಡಿಸೋದಿರ್ಬೋದು ಮೈಸೂರು ನಗರಕ್ಕೆ, ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ವ್ಯವಸ್ಥಿತವಾಗಿ. ಇವತ್ತು ಮೈಸೂರು ಮಹಾರಾಜರು ಕಟ್ಟಿದಂಥ ನಗರನ ಇವತ್ತು ಏನೇನು ಎಕ್ಸ್ಟೆನ್ಷನ್ ಸರ್ಕಾರ ಮತ್ತು ಸಂಸ್ಥೆಗಳು ಮಾಡ್ತಾಯಿದ್ರು ಆ ಒಂದು ವ್ಯವಸ್ಥೆಗೆ ಈ ಸರ್ಕಲ್ ಇರ್ಬೋದು, ಕೇರ್ ಸರ್ಕಲ್ ಇರ್ಬೋದು, ಈ ಥರದ ವ್ಯವಸ್ಥಿತವಾಗಿ ಇಡೀ ಪ್ರಪಂಚದಲ್ಲಿ ಒಂದು ಸಾಂಸ್ಕೃತಿಕ ನಗರವಾಗಿ ಕಟ್ಟಿದಂಥ ಮೈಸೂರು ಮಹಾರಾಜರನ್ನ ದಿನನಿತ್ಯ ನೆನೆಯಬೇಕು. ಇವತ್ತು ಜಯಚಾಮರಾಜೇಂದ್ರ ಒಡೆಯರ ಹುಟ್ಟುಹಬ್ಬ ದಿನ, ಇವತ್ತು ಅವರ ಸ್ವಂತ ಆಸ್ತಿನ ಇವತ್ತು ಸರ್ಕಾರದ ವ್ಯವಸ್ಥೆಗೆ ಸಾರ್ವಜನಿಕರ ವ್ಯವಸ್ಥೆಗೆ ದಾನ ಬರೆದುಕೊಟ್ಟಂಥ ಯಾರು ಮಹಾರಾಜರಿದ್ರೆ ಅದು ಜಯಚಾಮರಾಜೇಂದ್ರ ಒಡೆಯರು ಅಂತ ಈ ಸಂದರ್ಭದಲ್ಲಿ ಅಂತ ಅವರ ಒಂದು ಸ್ಮರಣೆ, ಅವರ ಜೀವನ, ಅವರ ಒಂದು ಹುಟ್ಟುಹಬ್ಬವನ್ನು ನಾವು ದಿನನಿತ್ಯ ನಾವು ನೆನೆಯಬೇಕು. ಯಾಕೆಂದರೆ ನಾವು ಎಷ್ಟೋ ಜನ ಮಹಾರಾಜರುಗಳಿದ್ದಾರೆ,
ಎಷ್ಟೋ ಜನ ಮಹಾತ್ಮರಿದ್ದಾರೆ, ಅವರೆಲ್ಲರನ್ನೂ ನಾವು ನೆನೆಯೋದು. ಯಾವ್ದಾರ ಒಂದು ಈ ನಗರಕ್ಕೆ, ಈ ರಾಜ್ಯಕ್ಕೆ, ಈ ಸಮಾಜಕ್ಕೆ ಏನಾರ ಕೊಡುಗೆ ಕೊಟ್ಟಂಥವ್ರನ್ನ ಪ್ರತಿ ವರ್ಷ ನೆನೀತೀವಿ. ಅಂಥ ಒಂದು ವಿಶಿಷ್ಟವಾದಂಥ ಇದರಲ್ಲಿ ಮೈಸೂರು ಜಯಚಾಮರಾಜೇಂದ್ರ ಒಡೆಯರನ್ನ ನೆನೀತಾ ಇದ್ದೀವಿ. ಇವತ್ತು ನಾವೆಲ್ಲ ಸ್ನೇಹಿತರು ಇಡೀ ಮೈಸೂರು ನಗರ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಅವರು ನಿಜವಾಗ್ಲೂ ಅವರು ನಮಗೆ ಆದರ್ಶ, ಅವರ ತತ್ವ ನೀತಿ, ಅವರ ವ್ಯವಸ್ಥೆ, ನಮ್ಮ ನಡೆಸ್ಕೊಂಡಂಥ ಆಡಳಿತ ಕೊನೆ ಮಾಡಾದರು ಇಡೀ ದೇಶದಲ್ಲಿ ಯಾರು ಕೊನೆ ಮಾಡಾದರೂ ಇದ್ದರೂ ಪಟ್ಟದಾನೆ ಮೇಲೆ ಮೆರವಣಿಗೆ ಮಾಡಿ ರಾಜ್ಯಭಾರ ಮಾಡಿದಂಥವ್ರು ಜಯಚಾಮರಾಜೇಂದ್ರ ಒಡೆಯರು. ಅವ್ರನ್ನ ಇವತ್ತು ಸ್ಮರಣೆ ಮಾಡ್ತಾ ಇರೋದು ಜಯಿಸೋ ವಿಕ್ರಮ್ ಅವರು, ಎಲ್ಲ ಸ್ವಾಮೀಜಿಯವರು, ಮಯೂರು ರಾಮದಾಸ್ ಅವರು ಎಲ್ಲರೂ ಇವತ್ತು ನೆನೀತಾ ಇರೋದು ಭಾಳ ಖುಷಿ ತಂದಿದೆ. ಮತ್ತು ಇದೇ